ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ ಸಸ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇದು 7ನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ 13 ಅಂತ ಕರಿತೀವಿ. ಇದು ಪಾರ್ಟ್ ಟು ಭಾಗ. ಪಾರ್ಟ್ ಒನ್ ಈಗಾಗಲೇ ಡಿಸ್ಕಸ್ ಮಾಡಿದ್ದೀನಿ, ಎಲ್ಲವೂ ಪ್ಲೇಲಿಸ್ಟ್ನಲ್ಲಿದ್ದಾವೆ. ಪಾರ್ಟ್ ಒನ್ ಅಂತ ಸಪ್ರೇಟ್ ಇದೆ, ಇದು ಪಾರ್ಟ್ ಟು ಅಂತೇಳಿ ಸಪ್ರೇಟ್ನ ಪ್ಲೇಲಿಸ್ಟ್ ಮಾಡ್ತಾ ಇದ್ದೀನಿ. ಇದನ್ನು ಇವತ್ತು ಪಾರ್ಟ್ ಟೂನ ಎಲ್ಲ ಅಭ್ಯಾಸ ಪ್ರಶ್ನೆಗಳನ್ನ ನಾನು ನಿಮ್ಗೆ ಡಿಸ್ಕಸ್ ಮಾಡಿಕೊಡ್ತಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ ತನಕ ನೋಡ್ಕೊಳ್ರಿ. ಅಧ್ಯಾಯ 13 ಮೇಲೆ ಎಲ್ಲ ಕ್ವೆಶನ್ಸ್ಗಳು ಗೊತ್ತಾಗ್ತವೆ. ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಅಂತೇಳಿ ಚಾಪ್ಟರ್ ಇದೆ. ಇನ್ನು ಫಸ್ಟ್ ಕ್ವೆಶನ್ ಏನಿದೆ ಇದ್ರಾಗ, ಭಾರತದ ಪುನರುಜ್ಜೀವನದ ಪಿತಾಮಹ ಎಂದು ಯಾರನ್ನು ಕರೀತಾರೆ ಅಂತ ಕ್ವೆಶನ್ ಇದೆ. ಭಾರತದ ಪುನರುಜ್ಜೀವನದ ಪಿತಾಮಹ ಅಂತೇಳಿ ನಾವು ಯಾರನ್ನು ಕರಿತೀವಪ್ಪ ಅಂದ್ರೆ ರಾಜಾರಾಮ್ ಮೋಹನ್ ರಾಯ್. ನೀವು ಈ ರೀತಿ ಬರ್ಕೋಬೇಕು ಫುಲ್ ಸೆಂಟೆನ್ಸ್ನಲ್ಲಿ, ಭಾರತದ ಪುನರುಜ್ಜೀವನದ ಪಿತಾಮಹ ಎಂದು ರಾಜಾರಾಮ್ ಮೋಹನ್ ರಾಯ್ ಅವ್ರನ್ನ ಕರೆಯುತ್ತಾರೆ ಅಂತೇಳಿ. ಓಕೆ, ಈ ನೆಕ್ಸ್ಟ್ ಕ್ವೆಶನು ಮಹಾದೇವ್ ಗೋವಿಂದ್ ರಾನಡೆ ಯಾರು ಅಂತ ಕ್ವೆಶನ್ ಇದೆ. ಈ ಮಹಾದೇವ್ ಗೋವಿಂದ್ ರಾನಡೆ ಯಾರಪ್ಪ ಅಂದ್ರೆ ಪ್ರಾರ್ಥನಾ ಸಮಾಜದ ಪ್ರಮುಖ ನಾಯಕರು. ಇವರು ವಿಧವಾ ವಿವಾಹ, ಅಂತರ್ಜಾತಿ ವಿವಾಹ, ಮಹಿಳೆಯರ ಸ್ಥಾನಮಾನದ ಉನ್ನತೀಕರಣ ಮತ್ತು ಶೋಷಿತ ವರ್ಗದವರ ಅಭಿವೃದ್ಧಿ ಕಡೆಗೆ ಗಮನ ಹರಿಸ್ತಾರೆ. ಅಷ್ಟೇ ಅಲ್ಲದೆ ವಿಧವೆಯವರು ಉದ್ಧಾರಕ್ಕಾಗಿ ಶಿಕ್ಷಣ ಸಂಸ್ಥೆಗಳನ್ನು ತೆರೆದಂಥ ಮಹಾನ್ ವ್ಯಕ್ತಿ ಯಾರಪ್ಪ ಅಂದರೆ ಮಹಾದೇವ್ ಗೋವಿಂದ್ ರಾನಡೆಯವರು. ಓಕೆ, ಈ ನೆಕ್ಸ್ಟ್ ಕ್ವೆಶನು ಸತ್ಯಶೋಧಕ ಸಮಾಜದ ಸ್ಥಾಪಕರು ಯಾರು ಅಂತ ಕ್ವೆಶನ್ ಇದೆ. ಈ ಸತ್ಯಶೋಧಕ ಸಮಾಜನ ಸ್ಥಾಪನೆ ಮಾಡಿದವರು ಯಾರಪ್ಪ ಅಂದರೆ ಮಹಾತ್ಮ ಜ್ಯೋತಿಬಾ ಫುಲೆ ಅಂತೇಳಿ ಕರಿತೀವಿ. ಮಹಾತ್ಮ ಜ್ಯೋತಿಬಾ ಫುಲೆ ಅವರು 1873 ಮಹಾರಾಷ್ಟ್ರದಲ್ಲಿ ಇವರು ಏನು ಮಾಡ್ತಾರಪ್ಪ ಅಂದ್ರೆ ಈ ಸತ್ಯಶೋಧಕ ಸಮಾಜ ಅಂತೇಳಿ ಇದನ್ನು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಕ್ವೆಶನು ಏಳು ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ, ಇದು ಘೋಷವನ್ನು ನೀಡಿದವರು ಯಾರು ಅಂತ ನೋಡಿದಾಗ ಏಳು ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳಿದವರು ಸ್ವಾಮಿ ವಿವೇಕಾನಂದರು. ಭಾರತೀಯರ ಯುವ ಜನತೆಗೆ ನೀಡಿದಂಥ ಒಂದು ಕರೆ ಇದು. ಇನ್ನು ನೆಕ್ಸ್ಟ್ ಕ್ವೆಶನು ಡಾಕ್ಟರ್ ಆನಿ ಬೆಸೆಂಟ್ ಅವರು ಯಾರು ಅಂತ ಕ್ವೆಶನ್ ಇದೆ. ಭಾರತದಲ್ಲಿ ಥಿಯೋಸಾಫಿಕಲ್ ಸೊಸೈಟಿ ಅಧ್ಯಕ್ಷರಾಗಿದ್ದರು ಇವರು. ಅಷ್ಟೇ ಅಲ್ಲದೆ ಭಾರತೀಯ ಸಂಸ್ಕೃತಿಯಿಂದ ಪ್ರಭಾವಿತರಾಗಿದ್ದ ಇವರು ಭಗವದ್ಗೀತೆಯನ್ನು ಇಂಗ್ಲೀಷ್ ಭಾಷೆಗೆ ಏನು ಮಾಡ್ತಾರಪ್ಪ ಅಂದರೆ ಅನುವಾದನ ಮಾಡ್ತಾರೆ. ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್ ಎಂಬ ಪತ್ರಿಕೆಗಳನ್ನು ಹೊರಡಿಸ್ತಾರೆ. ಭಾರತದಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯ ಚಳುವಳಿಯ ಕೇಂದ್ರ ಶಕ್ತಿಯಾಗಿ ಮುನ್ನಡೆಸ್ತಾರೆ. ಅದರ ಜೊತೆಗೆ ಭಾರತದಲ್ಲಿ ರಾಜಾರಾಮ್ ಮೋಹನ್ ರಾಯ್ ಇವರು ಬಾಲಗಂಗಾಧರ್ ತಿಲಕ್ ಅವ್ರ ಜೊತೆ ಸೇರಿ ಇವರು ಹೋಮ್ ರೂಲ್ ಚಳುವಳಿಯನ್ನು ಕೂಡ ಇವರೇನು ಮಾಡ್ತಾರಪ್ಪ ಅಂದರೆ ಆರಂಭಗೊಳಿಸ್ತಾರೆ. ನೆಕ್ಸ್ಟ್ ಕ್ವೆಶನು ಅಲಿಗರ್ ಚಳುವಳಿಯ ನೇತಾರ ಯಾರಾಗಿದ್ದರು. ಈ ಅಲಿಗರ್ ಚಳುವಳಿ ಅಂತೇಳಿ ನಡೀತದೆ, ಆ ಚಳುವಳಿಯ ನೇತಾರ ಯಾರಾಗಿದ್ದರಪ್ಪ ಅಂದರೆ ಸರ್ ಸೈಯದ್ ಅಹ್ಮದ್ ಖಾನ್ ಅವರು ಈ ಚಳುವಳಿಯ ನೇತಾರರು ಆಗಿದ್ದರು. ನೆಕ್ಸ್ಟ್ ಕ್ವೆಶನು ಶ್ರೀ ನಾರಾಯಣ ಗುರು ಸ್ಥಾಪಿಸಿದ ಸಂಸ್ಥೆ ಯಾವುದು. ಶ್ರೀ ನಾರಾಯಣ ಗುರು ಅವರು ಸ್ಥಾಪಿಸಿದ ಸಂಸ್ಥೆ ಯಾವುದಪ್ಪ ಅಂದರೆ ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗಂ ಎಂಬ ಸಂಸ್ಥೆಯನ್ನು 1903 ಇವರು ಏನು ಮಾಡ್ತಾರಪ್ಪ ಅಂದರೆ ಕೇರಳದಲ್ಲಿ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಕ್ವೆಶನು ಇಲ್ಲಿ ಟಿಪ್ಪಣಿ ಬರೆಯರಿ ಅಂತ ಕೊಟ್ಟಿರ್ತಾನಲ್ಲ, ಈ ಟಿಪ್ಪಣಿ ಬರೆಯುವ ಮೇಲೆ ಸ್ವಾಮಿ ವಿವೇಕಾನಂದರ ಬಗ್ಗೆ ನಾವು ಬರೀಬೇಕು. ಸ್ವಾಮಿ ವಿವೇಕಾನಂದರ ಬಗ್ಗೆ ಏನ್ರಿ, ಸ್ವಾಮಿ ವಿವೇಕಾನಂದರು ಕೋಲ್ಕತ್ತಾದಲ್ಲಿ 1863 ಜನವರಿ 12 ಏನು ಮಾಡ್ತಾರಪ್ಪ ಅಂದರೆ ಜನಿಸ್ತಾರೆ. ಇವರ ಮೊದಲ ಹೆಸರು ನರೇಂದ್ರನಾಥ ದತ್ತ ಅಂತೇಳಿ ಕರಿತೀವಿ. ರಾಮಕೃಷ್ಣ ಪರಮಹಂಸ ಶಿಷ್ಯರಾಗಿರ್ತಾರೆ ಇವರು. ತದನಂತರದಲ್ಲಿ ಸನ್ಯಾಸತ್ವವನ್ನು ಸ್ವೀಕರಿಸ್ತಾರೆ. ರಾಮಕೃಷ್ಣ ಪರಮಹಂಸರ ಮರಣಾನಂತರ ಅವರ ಶಿಷ್ಯರನ್ನು ಒಗ್ಗೂಡಿಸಿ ಮಾರ್ಗದರ್ಶನ ನೀಡುವ ಜವಾಬ್ದಾರಿ ಕೂಡ ಸ್ವಾಮಿ ವಿವೇಕಾನಂದರ ಮೇಲೆ ಬೀಳುತ್ತದೆ. ಅಮೆರಿಕದಲ್ಲಿ ಚಿಕಾಗೋ ಒಂದು ನಗರದಲ್ಲಿ ನಡೆದ ಒಂದು ಪ್ರಥಮ ವಿಶ್ವ ಧರ್ಮ ಸಮ್ಮೇಳನದಲ್ಲಿ 1893 ಅವರು ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಭಾಗವಹಿಸ್ತಾರೆ. ಅಲ್ಲಿಯವರೆಗೂ ವೇದಾಂತವನ್ನು ಕುರಿತು ಮಾಡಿರುವ ಭಾಷಣವನ್ನು ಅವರನ್ನು ವಿಶ್ವವಿಖ್ಯಾತರನ್ನಾಗಿ ಮಾಡ್ತದೆ. ಅಲ್ಲಿ ಒಂದು ಭಾಷಣ ಮಾಡ್ತಾರೆ. ಈ ಭಾಷಣ ನೋಡಿ ಭಾರತವನ್ನು ವಿಶ್ವಗುರು ಭಾರತ ಕಡೆ ತಿರುಗಿ ನೋಡುವಂಥ ಒಂದು ಸಾಧನೆ ಮಾಡಿದಂಥ ವಿವೇಕಾನಂದರು. ನೆಕ್ಸ್ಟ್ ಕ್ವೆಶನು ಸ್ವಾಮಿ ದಯಾನಂದ ಸರಸ್ವತಿಯವರು. ಈ ಸ್ವಾಮಿ ದಯಾನಂದ ಸರಸ್ವತಿಯವರು ಯಾರ್ರಿ? ಸ್ವಾಮಿ ದಯಾನಂದ ಸರಸ್ವತಿಯವರು ಮೊದಲ ಹೆಸರು ಇವರು ಏನಾಗಿತ್ತಪ್ಪ ಅಂದರೆ ಮೂಲಶಂಕರ ಅಂತೇಳಿ ಕರಿತೀವಿ. ಸ್ವಾಮಿ ದಯಾನಂದ ಸರಸ್ವತಿಯವರು 1875 ಆರ್ಯ ಸಮಾಜನ ಒಂದು ಸ್ಥಾಪನೆ ಮಾಡ್ತಾರೆ. ವೇದಗಳ ಕಾಲದ ಭಾರತದ ಆದರ್ಶ ಸಮಾಜ ಪುನರ್ಸ್ಥಾಪನೆಯಾಗಬೇಕು ಎಂಬುದು ಅವರ ಆಶಯವಾಗಿತ್ತು. ಈ ಹಿನ್ನೆಲೆಯಲ್ಲಿ ದಯಾನಂದ ಸರಸ್ವತಿಯವರು ವೇದಗಳಿಗೆ ಹಿಂತಿರುಗಿ ಅಂತೇಳಿ ಒಂದು ಕರೆಯನ್ನು ಕೊಡ್ತಾರೆ. ಬಾಲ್ಯವಿವಾಹ ಮತ್ತು ಜಾತಿ ಪದ್ಧತಿಯನ್ನು ಅವರು ಖಂಡಿಸ್ತಾರೆ. ಏಕದೇವತಾರಾಧನೆಯನ್ನು ಪ್ರತಿಪಾದನೆ ಮಾಡ್ತಾರೆ. ನೆಕ್ಸ್ಟ್ ಕ್ವೆಶನು ಸರ್ ಸೈಯದ್ ಅಹ್ಮದ್ ಖಾನ್. ಸರ್ ಸೈಯದ್ ಅಹ್ಮದ್ ಖಾನ್ ಅವ್ರ ಬಗ್ಗೆ ಬರೀರಪ್ಪ ಅಂದರೆ ಸರ್ ಸೈಯದ್ ಅಹ್ಮದ್ ಖಾನ್ ಅವರು 1817 ದಿಲ್ಲಿಯಲ್ಲಿ ಜನಿಸ್ತಾರೆ. ಇವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ನ್ಯಾಯಾಂಗ ಅಧಿಕಾರಿಯಾಗಿ ಕೂಡ ಇವರು ನೇಮಕಗೊಳ್ತಾರೆ. ತನ್ನ ಸಮುದಾಯ ಇಂಗ್ಲೀಷ್ ಶಿಕ್ಷಣದಿಂದ ಅಂದರೆ ಇಸ್ಲಾಂ ಸಮುದಾಯ ಇಂಗ್ಲೀಷ್ ಶಿಕ್ಷಣದಿಂದ ವಂಚಿತರಾಗಿ ಆರ್ಥಿಕ ಹಾಗೂ ಸಾಮಾಜಿಕ ಅವಕಾಶಗಳನ್ನು ಕಳೆದುಕೊಂಡಿದ್ದಾರೆ ಎಂದು ಅವರು ಶಿಕ್ಷಣವನ್ನು ಪಡೆಯುವ ಮೂಲಕ ಸರ್ಕಾರದಲ್ಲಿ ಮುಸ್ಲಿಂ ಸಮುದಾಯದ ಸೂಕ್ತ ಪ್ರಾತಿನಿಧ್ಯ ಪಡೆಯಬೇಕೆಂಬುದು ಅವರ ಮಹದಾಶೆಯಾಗಿತ್ತು. ಅಷ್ಟೇ ಅಲ್ಲದೆ
ಒಬ್ಬ ಸಮಾಜ ಸುಧಾರಕರಾಗಿ ಪರದಾ ಪದ್ಧತಿಯಾಗಲಿ, ನೆಕ್ಸ್ಟ್ ಬಹುಪತ್ನಿತ್ವವಾಗಲಿ, ಹಾಗೂ ವಿವಾಹ ವಿಚ್ಛೇದನ ಪದ್ಧತಿಗಳನ್ನು ಕೂಡ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ವಿರೋಧ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ನು, ಶ್ರೀ ನಾರಾಯಣ ಗುರು, ಇದು ಲಾಸ್ಟ್ ಕ್ವಶನ್ನು. ಇದು ಶ್ರೀ ನಾರಾಯಣ ಗುರು ಓರ್ವ ಪ್ರಮುಖ ಸಂತ ಮತ್ತು ಸಮಾಜ ಸುಧಾರಕರು. ಇವರು 1854ರಲ್ಲಿ ತಿರುವಾಂಕೂರಿನ ಏಳುವ ಅಂತೇಳಿ ಒಂದು ಸಮುದಾಯ ಇದು, ಸಮುದಾಯದ ಕುಟುಂಬದ ಒಂದರಲ್ಲಿ ಜನಿಸ್ತಾರೆ. ಶ್ರೀ ನಾರಾಯಣ ಧರ್ಮ ಪರಿಪಾಲನಾ ಯೋಗ ಎಂಬಂತೇಳಿ ಒಂದು ಸಂಸ್ಥೆಯನ್ನು 1903ರಲ್ಲಿ ಅದರ ಮೂಲಕ ಕೇರಳದಲ್ಲಿ ಏಳವರು ಸೇರಿದಂತೆ ಹಿಂದುಳಿದ ಸಮುದಾಯಗಳ ಸಾಮಾಜಿಕ ಮತ್ತು ಆರ್ಥಿಕ ಪ್ರಗತಿಗಾಗಿ ಶ್ರಮಿಸ್ತಾರೆ. ಜಾತಿ ಪದ್ಧತಿಯಾಗಲಿ, ಪ್ರಾಣಿ ಬಲಿ ಪದ್ಧತಿಯನ್ನಾಗಲಿ ಇವರು ಏನು ಮಾಡ್ತಾರಪ್ಪ ಅಂದ್ರೆ ವಿರೋಧಿಸ್ತಾರೆ. ಸಂಸ್ಕೃತ ಶಾಲೆಗಳನ್ನು ತೆರೆದು ಅಲ್ಲಿ ಜಾತಿ ಮತ್ತು ಭೇದರಹಿತವಾಗಿ ಎಲ್ಲರಿಗೂ ಏನು ಮಾಡ್ತಾರಪ್ಪ ಅಂದ್ರೆ ಪ್ರವೇಶನ ನೀಡ್ತಾರೆ. ಇನ್ನು ಸುಮಾರು 30 ದೇವಸ್ಥಾನಗಳನ್ನು ಕೇರಳದಲ್ಲಿ ಇವರು ಸ್ಥಾಪಿಸ್ತಾರೆ. ಅಸ್ಪೃಶ್ಯರು ಸೇರಿದಂತೆ ಎಲ್ಲ ಜಾತಿಯವರಿಗೆ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಪ್ರವೇಶನ ಕಲ್ಪಿಸ್ತಾರೆ. ಈ ರೀತಿ ಅಭ್ಯಾಸ ಪ್ರಶ್ನೆಗಳನ್ನು 13ನೇ ಅಧ್ಯಾಯದಲ್ಲಿ ಕೇಳಿದ್ದಾರೆ. ಇನ್ನು ನೆಕ್ಸ್ಟು 14ನೇ ಅಧ್ಯಾಯನ ನಾ ಇನ್ನೊಂದು ವೀಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಕೇವಲ 1 ವಾರಗಳಲ್ಲಿ ನಿಮ್ಗೆ ಎಲ್ಲ ಪ್ರಶ್ನೆಗಳನ್ನು ನಾನು ಡಿಸ್ಕಸ್ ಮಾಡಿಕೊಡ್ತೀನಿ. ಥ್ಯಾಂಕ್ ಯು.